ಹಾಯ್ ಸ್ನೇಹಿತರೆ ನಮಸ್ಕಾರ ಕನ್ನಡದ ಪ್ರೇಮಲೋಕ ಕಿಂದರಿ ಜೋಗಿ ಶಾಂತಿ ಕ್ರಾಂತಿ ಸಿನಿಮಾಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದಂತಹ ಬಾಲಿವುಡ್ ನಟಿ ಜುಹಿ ಚಾವ್ಲಾ ಬಾಲಿವುಡ್ನ ಅತ್ಯಂತ ಸುಂದರವಾದ ನಟಿ ಮತ್ತು ಹೀರೋಯಿನ್ಗಳಲ್ಲಿ ಒಬ್ಬರು ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದ್ದಾರೆ ಸಿನಿಮಾಗಳಲ್ಲಿ ಹೆಜ್ಜೆ ಇಟ್ ಮೇಲೆ ಜೂಹಿ ಚಾವ್ಲಾ ಬಾಲಿವುಡ್ನ ಸ್ಟಾರ್ ನಟಿಯಾಗಿ ಮಿಂಚಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತನ್ನ ವೃತ್ತಿ ಜೀವನದ ಅತ್ಯುನ್ನತ ಸ್ಥಾನದಲ್ಲಿ ಬಾಲಿವುಡ್ನ ಬಹು ಬೇಡಿಕೆಯ ನಟಿಯಾಗಿ ಇರುವಾಗಲೇ ಜೂಹಿ ಚಾವ್ಲಾ ಉದ್ಯಮಿ ಜೈ ಮೆಹ್ತಾ ಅವರ ಜೊತೆಗೆ ಸಪ್ತಪದಿಯನ್ನ ತುಳಿದು ವಿವಾಹ ಜೀವನಕ್ಕೆ ಆಡಿ ಇರಿಸಿದ್ರು ಹೌದು ಸ್ನೇಹಿತರೆ ಆಗ ಜೈ ಮೆಹ್ತಾ ಅವ್ರಿಗೆ ಮೂವತ್ತ್ಮೂರು ವರ್ಷ ವಯಸ್ಸು ಹಾಗೂ ಜೂಹಿ ಚಾವ್ಲಾ ಅವ್ರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಜೂಹಿ ಚಾವ್ಲಾ ಹಾಗೂ ಜೈ ಮೆಹ್ತಾ ಅವರ ಮದುವೆ ಬಾಲಿವುಡ್ ಮಂದಿಗೆ ಹಾಗೂ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿತ್ತು ಅಂತಾನೆ ಹೇಳ್ಬಹುದು ಹೀಗೆ ಸೀಕ್ರೆಟ್ ವೆಡ್ಡಿಂಗ್ ಆದಮೇಲೆ ಜೂಹಿ ಚಾವ್ಲಾ ಮತ್ತು ಜೈ ಮೆಹತಾ ಅವರ ಫೋಟೋಗಳು ಮೊದಲ ಬಾರಿಗೆ ಬಹಿರಂಗವಾದಾಗ ಅದರ ಬಗ್ಗೆ ಜನರು ಬಗೆ ಬಗೆಯಾಗಿ ಮಾತನಾಡಿಕೊಳ್ಳಲು ಆರಂಭ ಅಲ್ಲದೆ ನಟಿ ಜೂಹಿ ಚಾವ್ಲಾ ಹಣದ ಆಸೆಯಿಂದ ವಯಸ್ಸಾದಂತಹ ಮುದುಕನನ್ನ ಮದುವೆ ಆದ್ರೆಂದು ಟೀಕೆ ಮಾತೊಡಗಿದ್ರು ನಂತರ ಜೂಹಿ ಚಾವ್ಲಾ ಹಾಗೂ ಜೈ ಮಹತಾ ನಡುವೆ ಇದ್ದಂತಹ ಪ್ರೀತಿಯ ಬಗ್ಗೆ ಯಾರು ಕೂಡ ಮಾತನಾಡಲೇ ಇಲ್ಲ ಹೌದು ಸ್ನೇಹಿತರೆ ಇನ್ನು ಜೈ ಮೆಹ್ತಾ ಅವರು ಮುಂಬೈ ನಗರದ ಒಬ್ಬ ಜನಪ್ರಿಯ ಉದ್ಯಮಿಯಾಗಿದ್ದಾರೆ ಇವರು ಮೆಹ್ತಾ ಗ್ರೂಪ್ ಆಫ್ ಕಂಪನೀಸ್ ನ ಮಾಲೀಕರಾಗಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಜೈ ಮೆಹ್ತಾ ಅವರ ಮೊದಲ ಮದುವೆ ಬಿರ್ಲಾ ಕುಟುಂಬದ ಯುವತಿಯ ಜೊತೆಗೆ ಆಗಿತ್ತು ಇವರು ಯಶ್ ಬಿರ್ಲಾ ರವರ ಸಹೋದರಿ ಸುಜಾತಾ ಬಿರ್ಲಾ ರವರನ್ನ ವಿವಾಹವಾಗಿದ್ರು ದುರದೃಷ್ಟ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ವಿಮಾನದ ದುರಂತದಲ್ಲಿ ಸುಜಾತಾ ಬಿರ್ಲಾ ರವರ ಮರಣ ಹೊಂದಿದ್ರು ನಂತರ ಜೈ ಹೆತ ಅವರಿಗೆ ಸಿನಿಮಾ ಮಂದಿಯೊಡನೆ ಅಷ್ಟಾಗಿ ಯಾವುದೇ ಸಂಪರ್ಕವಿರಲಿಲ್ಲ ಆದರೆ ತೊಂಬತ್ತರ ದಶಕದಲ್ಲಿ ಅವರ ಗೆಳೆಯ ರಾಕೇಶ್ ರೋಷನ್ ಜೊತೆ ನಿರ್ದೇಶನ ಮಾಡ್ತಾ ಇದ್ದಂತಹ ಕಾರೋಬಾರ್ ಸಿನಿಮಾದ ಚಿತ್ರೀಕರಣದ ವೇಳೆಯಲ್ಲಿ ನಿರ್ದೇಶಕ ರಾಕೇಶ್ ರೋಷನ್ ಜೋಹಿ ಚಲರ್ ಅವರನ್ನ ಜೈ ಮೆಹಾ ಪರಿಚಯ ಮಾಡ್ತಾರೆ ಅವರ ಮತ್ತು ಜೈ ಮೆಹಿತಾ ಅವರ ಪರಿಚಯ ಮಾತ್ರ ಸೂಪರ್ ಹಿಟ್ ಆಗುತ್ತೆ ಜೈ ಮೆಹಿತಾ ಅವರ ಪತ್ನಿಯ ನಿಧನದ ನಂತರ ನೋವಿನಲ್ಲಿ ಮುಳುಗಿದ್ದಂತಹ ಜೈ ಅವರಿಗೆ ಉತ್ತಮ ಸ್ನೇಹಿತಿಯಾಗಿ ಜೂಹಿ ಚಾವ್ಲಾ ಅವರ ಜೊತೆ ನಿಂತಿರ್ತಾರೆ ದಿನ ಕಳೆದಂತೆ ಅವರ ಸ್ನೇಹವು ಪ್ರೀತಿಯಾಗಿ ಬದಲಾಗುತ್ತೆ ಆದ್ರೆ ಅದನ್ನು ಅವರು ಹೇಳಿಕೊಂಡಿರಲಿಲ್ಲ ಇನ್ನು ಜೈ ಮೆಹ್ತಾ ತನ್ನ ಪ್ರೇಮದ ವಿಚಾರವನ್ನ ತಮ್ಮ ಮನಸ್ಸಿನ ಮಾತನ್ನ ಜೂಹಿಗೆ ಹೇಳುವ ವೇಳೆಗೆ ಅಪಘಾತವೊಂದರಲ್ಲಿ ಜೂಹಿ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ ಜೂಹಿ ಆ ಒಂದು ನೋವಿನಲ್ಲಿ ಕೊರಗ್ತಲೇ ಇರ್ತಾರೆ ಆಗ ಜೈ ಜೂಹಿ ಜೂಹಿಯವರ ಜೊತೆಯಲ್ಲಿ ನಿಂತು ಸಮಾಧಾನವನ್ನ ಮಾಡ್ತಾರೆ ಜೂಹಿಗೆ ಧೈರ್ಯವನ್ನ ತುಂಬುತ್ತಾರೆ ಇದೆಲ್ಲವುಗಳ ನಂತರ ಇಬ್ಬರು ವಿವಾಹ ಜೀವನಕ್ಕೆ ಕಾಲಿಡ್ತಾರೆ ಅಂತಾನೆ ಹೇಳಬಹುದು ಆದರೆ ಜೂಹಿ ಚಾವ್ಲಾ ಜೀವನದಲ್ಲಿ ಇನ್ನೂ ಕಷ್ಟಗಳು ಹಾರದೇ ಇರಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಅವರ ಸಹೋದರಿ ಸೋನಿಯಾ ಕ್ಯಾನ್ಸರ್ಗೆ ಬಲಿಯಾಗ್ತಾರೆ ಅದಾದ ನಂತರ ಜೂಹಿಯವರ ಸಹೋದರ ಬಾಬಿ ಚಾವ್ಲಾ ಅವರಿಗೆ ಸ್ಟ್ರೋಕ್ ಆಗಿ ಕೆಲವು ವರ್ಷಗಳ ಕಾಲ ಹಾಸಿಗೆಯನ್ನ ಹಿಡಿತಾರೆ ಅಂತಾನೆ ಹೇಳಬಹುದು ಹೌದು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಕೂಡ ನಿಧನರಾಗ್ತಾರೆ ಹೀಗೆ ಜೂಹಿ ತಮ್ಮ ಆಪ್ತರನ್ನ ಒಬ್ಬೊಬ್ಬರನ್ನಾಗಿ ಕಳ್ಕೊಳ್ತಾ ಹೋಗ್ತಾರೆ ಆದರೆ ಇವೆಲ್ಲವುಗಳ ಹೊರತಾಗಿ ಜೂಹಿಯವರ ಜೀವನದಲ್ಲಿ ಅವರ ಮಗಳು ಜಾಹ್ನವಿ ಹಾಗೂ ಅವರ ಮಗ ಅರ್ಜುನ್ ಆಗಮನ ಅವರಿಗೆ ತನ್ನ ನೋವನ್ನು ಮರೆಯಲು ಕಾರಣವಾಗ್ತದೆ ಅಂತಾನೆ ಹೇಳಬಹುದು ಈ ಒಂದು ಜೂಹಿ ಜೀವನಕ್ಕೆ ಹೊಸ ಸಂತೋಷವನ್ನ ನೀಡ್ತಾರೆ ನೋಡದಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು